ನಾನು ತುಂಬಾ ನಾರ್ಮಲ್ ವ್ಯಕ್ತಿ, ಕೋಲಿಸ್ಟ್ ಅಂದ್ರೆ ನೀವು. ಹೇಗಿದ್ರು ನಾನು ನಿನ್ನೋನೆ ತಾನೆ. ಅದು ನಾನು ಏನು ಹೇಳ್ತಾ ಇದ್ದೆ ಅಂತಂದ್ರೆ ಅದು ಅಲ್ಲೋಡಿ ಏನಾಯ್ತು? ಅದು ಏನ್ ಹಾಕ್ತೀನಿ ನಿನ್ ಕಣ್ಣಲ್ಲಿ? ಓ ಸೋರಿ ಸೋರಿ ಗಾಡ್, ತೋರ್ಸು ಏನ್ ಹಾಕ್ತೀನಿ ನೀನು? ಇದು ಇದು ನೀನು ಇದನ್ನ ಹೀಗಲ್ಲ ಹಾಕೋದು, ಹೀಗ ಹಾಕೋದು. ಈಗ ಬಂತ ಮಜಾ? ಇವಾಗ ಹಾಕು, ನಾನು ಸ್ಪೆಕ್ಸ್ ಹಾಕೊಂಡಿದ್ದೀನಿ. ಇಲ್ಲ ನೀನು ಟೈಮ್ ಔಟ್ ಗೈಸ್. ಜೀವನದಲ್ಲಿ ಇದನ್ನ ಹೇಳೋ ಪ್ರಸಂಗ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ, ಆದ್ರೆ ನಿಮಗೆ ಹೇಳ್ತಾ ಇದ್ದೀನಿ. ಅಯ್ಯೋ ಸಾಕ್ ಮಾಡ್ರಪ್ಪ, ಸ್ವಲ್ಪ ದೊಡ್ಡವರಾಗಿ. ಅನುಜದು ಆಫೀಸ್ ಡೋರ್ದು ಕೋಡ್ ನಂಬರ್ ಬೇಕಿತ್ತು ನನಗೆ, ಅದು ಸ್ಟಾಫ್ಸ್ ರಜದಲ್ಲಿದ್ದಾರೆ ಮತ್ತೆ ಮಾಡ್ಬೇಕಾಗೋ ನೆನಪಿಲ್ಲ. ನಾನು ಮೆಸೇಜ್ ಮಾಡ್ತೀನಿ ಬಿಡು. ಹಾಂ ಒಂದ್ ನಿಮಿಷ, ಇವತ್ತು ರಜಾ ದಿನ ನೀನ್ ಯಾಕೆ ಆಫೀಸ್ಗೆ ಹೋಗ್ತಿದ್ಯಾ? ಬಿಕಾಸ್ ಐ ಬಿಲೀವ್ ಹೊಸ ವರ್ಷದ ಪ್ರಾರಂಭ ಕೆಲಸದಿಂದಾನೆ ಆಗ್ಬೇಕು ಅಂತ. ರೈಟ್, ಧೀರಜ್ ಪಟೇಲ್ ಜೊತೆ ಮೀಟಿಂಗ್ ಇದೆ ಇವತ್ತು. ಧೀರಜ್ ಪಟೇಲ್ ರೆಸ್ಟೋರೆಂಟ್ ಇಂಟೀರಿಯರ್ಸ್ಗೋಸ್ಕರ, ರೈಟ್? ಹೌದು. ಹಾಂ ನಾನು ಬರ್ತೀನಿ. ಯಾಕೆ? ಬಿಕಾಸ್ ಧೀರಜ್ ಇಸ್ ಎ ಟಫ್ ನಟ್ ಟು ಕ್ರ್ಯಾಕ್. ಅದಕ್ಕೆ ನಾನು ಹೋಗ್ತಿರೋದು. ಹಿ ಈಸ್ ಧೀರಜ್ ಪಟೇಲ್ ಅಂಡ್ ಐ ಆಮ್ ವನರಾಜ್, ಕಾಡಿನ ಸಿಂಹ. ಮತ್ತೆ ಸಿಂಹಕ್ಕೆ ಎಲ್ಲ ಬರುತ್ತೆ, ಒಬ್ರು ಹಿಂದೆ ಬಚ್ಚಿಟ್ಕೊಳ್ಳೋದು ಬರಲ್ಲ ಅಷ್ಟೇ. ಯು ಡೋಂಟ್ ನೀಡ್ ಟು ಪ್ರೊಟೆಕ್ಟ್ ಮೀ ಅನುಜ್. ಅಬ್ಸಲ್ಯೂಟ್ಲಿ, ಅದು ನಾನು ಕೇವಲ ಐ ವಾಸ್ ಜಸ್ಟ್ ಟ್ರೈಂಗ್ ಟು ಹೆಲ್ಪ್ ಯು ಔಟ್. ನಾನು ನಿನಗೆ ಸಹಾಯ ಮಾಡ್ತಿದ್ದೆ ಅಷ್ಟೇ. ವನರಾಜ್ ಸಹಾಯ ಮಾಡ್ತಾನೆ, ಕೇಳೋದಿಲ್ಲ. ನಿನಗಲ್ಲ, ಮುಕ್ಕುಗೆ ಸಹಾಯ ಮಾಡಕ್ಕೆ. ಈಗ್ಲಾದ್ರೂ ಬರ್ಬೋದು ತಾನೇ ನಾನು? ಸರಿ ಬಾ, ನಾನು ಬರ್ತೀನಿ. ಅಯ್ಯೋ ಬೇಡ ಅನು, ನೀನು ಇಲ್ಲೇ ಇರು. ನೀನು ನಿನ್ನೆ ಕೂಡ ಸೆಲೆಬ್ರೇಟ್ ಮಾಡಕ್ ಆಗಿರ್ಲಿಲ್ಲ ಅಲ್ವಾ ಫ್ಯಾಮಿಲಿ ಜೊತೆ? ನೀನು ಇಲ್ಲೇ ಇರು, ವಿ ವಿಲ್ ಮ್ಯಾನೇಜ್ ದ ಡೀಲ್, ಡೋಂಟ್ ವರಿ. ಹೋಗೋಣ? ಯಾ ಶೂರ್, ಬಾಯ್. ಇವರಿಬ್ರು ಜೊತೆಯಲ್ಲಿದ್ರೆ ಏನೋ ಒಂದ್ ರೀತಿ ಆತಂಕ ಆಗತ್ತೆ ನನಗೆ, ಏನಾದರೂ ತಪ್ಪಾಗ್ಬಿಟ್ರೆ ಅಂತ.